ಕಡ ಎಷ್ಟು ಪಟಕ ಇದೆ ಅಂತ ನಿಮಗೆ ಇಲ್ಲಿ ನೋಡದನೆ ಗೊತ್ತಾಗ್ತಾ ಇದೆ. ಒಂದೊಂದನೇ ಇವಾಗ ತೆಗೆಯೋಣ, ಯಾವ್ದು ಇದೆ ಏನು ಅಂತ ಲೈನಿಗೆ ಜೋಡಿಸೋಣ. ನೋಡ್ತಿರ್ಬೋದು ನೀವು ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಅವ್ರ ಹತ್ರ ಇರೋ ಐಟಮ್ ಲಿಸ್ಟ್ ನಮಸ್ಕಾರ, ಯು ಆರ್ ವಾಚಿಂಗ್ ದಿ ತೋಟ್ಲ. ನಾನು ನಿಮ್ಮ ಸೈ ಚಾನಲ್ ಮೇಲೆ ಹೊಸದೊಂದಿರೋ ಸಬ್ಸ್ಕ್ರೈಬ್ ಮಾಡೋದು ಮರಬೇಡಿ, ಬೆಲ್ ಐಕೋತ ಮರಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ಮ್ಯಾಚ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ವರ್ಷ 2023 ಅಲ್ಲೂ ಮತ್ತೆ ಇನ್ನೊಂದು ಬಾಕ್ಸ್ ಬಂದಿದೆ. ನಿಮ್ಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಕ್ರ್ಯಾಕರ್ಸ್ ಅಂತ, ಯಾಕಂದ್ರೆ ಪಟಾಕಿದು ವಿಡಿಯೋ ಲಾಸ್ಟ್ ಇಯರ್ ಕೂಡ ಮಾಡಿದೆ 2022 ಅಲ್ಲಿ. ಸೊ ಅದೇ SK ಕ್ರ್ಯಾಕರ್ಸ್ ವರ್ಲ್ಡ್ ಇಂದಾನೆ ನಮ್ಗೆ ಇವಾಗ ಪಟಾಕಿ ಬಂದಿದೆ. ಸೊ ಲಾಸ್ಟ್ ಟೈಮ್ಕಿಂತ ಸ್ವಲ್ಪ ಜಾಸ್ತಿ ಐಟಮ್ಸ್ ಈ ಸತಿ ತರಿಸಿದೀವಿ, ಯಾಕಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಲಾಸ್ಟ್ ಇಯರ್. ಸೊ ಈ ಸತಿನೂ ಅದೇ ತರ ಒಂದು ಕಂಟೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಈ ಪಟಾಕಿ ತರಿಸಿದೀವಿ. ಇವಾಗ ಇದರ ಆಲ್ಮೋಸ್ಟ್ ತುಂಬಾ ಬೆಲೆ ಬಾಳೋ ಅಷ್ಟು ಪಟಾಕಿನ ನಾವು ತರಿಸಿದೀವಿ ಇವಾಗ. ಸೊ ಇದನ್ನ ಆದಷ್ಟು ಬೇಗ ಅನ್ಬಾಕ್ಸಿಂಗ್ ಮಾಡೋಣ, ನಾನಂತೂ ಕಾಯ್ತಾ ಇದ್ದೀನಿ. ನೀವು ಏನಾದ್ರೂ ನಂತರ ತುಂಬಾ ಪಟಾಕಿ ಹುಚ್ಚಿತ್ತು ಅಂದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ನನಗೂ ಪಟಾಕಿ ಇಷ್ಟ ಹಂಗೆ ಹಿಂಗೆ ಅಂತ. ಸಿನ್ಸ್ ಚೈಲ್ಡ್ಹುಡ್ ನಂಗೆ ಪಟಾಕಿ ಅಂದ್ರೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿಂದ. ಯಾರಿಗಾದ್ರೂ ತುಂಬಾನೇ ಇಷ್ಟನೇ, ಬಟ್ ಈಗಿನ ಜನರೇಷನ್ ಎಲ್ಲ ಹಬ್ಬಗಳನ್ನೂ ಸ್ವಲ್ಪ ದೂರ ಇಡೋದು, ಎಲ್ಲ ಒಂದೊಂದೇ ಒಂದೊಂದೇ ಕಡಿಮೆ ಆಗ್ತಾ ಆಗ್ತಾ ಬರ್ತಿದೆ. ಮುಂಚೆ ಗಣೇಶ ಹಬ್ಬ ಬಂದ್ರೆ ನೆಕ್ಸ್ಟ್ ಲೆವೆಲ್ ಸೀನ್ಸ್ ಇರೋದು, ಎಲ್ಲ ಸೇರ್ಕೊಂಡು ಮಾಡುವಂಥದ್ದು. ಇವಾಗೆಲ್ಲ ಅವಮಾನ ಮಾಡ್ತಾರೆ ಕಲೆಕ್ಷನ್ ಅಂದ್ರೆ, ಕಲೆಕ್ಷನ್ ಮಾಡಕ್ ಹೋಗೋಕೇನೆ ಒಂಥರ ಅವಮಾನ ಪಡೋ ಹತ್ರ ಆಡ್ತಾರೆ. ಒಂಥರ ಆ ವೈಬ್ ಇಲ್ಲ, ಇದೇ ಇಲ್ಲ, ಜೋಶ ಇಲ್ಲ ಜನರಲ್ಲಿ. ಮಕ್ಕಳನ್ನ ಅಷ್ಟೇ, ಎಲ್ಲ ಮೊಬೈಲು ಲ್ಯಾಪ್ಟಾಪ್ ಕಂಪ್ಯೂಟರ್ ಅನ್ಕೊಂಡು ಎಲ್ಲ ಹಾಳಾಗ್ಬಿಟ್ಟಿದ್ದಾರೆ. ನಮ್ಮ ಕಲ್ಚರ್ ಹಂಗೆ ದೂರ ದೂರ ಹೋಗ್ತಾ ಇದೆ. ಇದೆಲ್ಲ ನಾವು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿರುವಂತ ಒಂದು ವಿಷಯ. ಪಟಾಕಿ ಆಗಿರ್ಬೋದು, ಈ ಗಣೇಶ ಕೂರಿಸೋದಾಗಿರ್ಬೋದು, ಪ್ರತಿಯೊಂದು ಹಬ್ಬನೂ ತುಂಬಾ ಜೋರಾಗಿ ಮಾಡ್ತಿದ್ವಿ, ಇದೆಲ್ಲ ಕಡಿಮೆ ಆಗ್ತಾ ಬರ್ತೈತೆ. ನಮ್ಮಂತ ಜನ ಇಂದಾನೆ ಅದು ಆಕ್ಚುಲಿ ಅದಂಗೆ ಉಳಿಬೇಕು, ಇನ್ನ ಮುಂದಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ಲೇಬೇಕು ನೆಕ್ಸ್ಟ್ ಜನರೇಷನ್ಗೂ. ಅದಕ್ಕೆ ಅನ್ಬಿಟ್ಟು ಈ ವರ್ಷ ದೀಪಾವಳಿನೂ ಸ್ವಲ್ಪ ಜೋರಾಗಿ ಮಾಡೋಣ ಅನ್ಬಿಟ್ಟು ನಾವು ಇವಾಗ SK ಕ್ರ್ಯಾಕರ್ಸ್ ಇಂದ ಪಟಾಕಿನ ತರಿಸಿದೀವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ತಲೆ ಎಲ್ಲ ತಿಂದು ಇವಾಗ ಬೇಗ ಅನ್ಬಾಕ್ಸಿಂಗ್ ಮಾಡೋಣ. ಒಳಗಡೆ ಯಾವ ಪಟಾಕಿ ಇದೆ ಅಂತ ನೋಡ್ಲೇಬೇಕಲ್ವಾ, ಬನ್ನಿ ಮಾಡೋಣ. ಎಷ್ಟು ಪಟಾಕಿ ಇದೆ ಅಂತ ನಿಮ್ಗೆ ಇಲ್ಲಿ ನೋಡದನೆ ಗೊತ್ತಾಗ್ತಾ ಇದೆ. ಒಂದೊಂದನೇ ಇವಾಗ ತೆಗೆಯೋಣ, ಯಾವ್ದು ಇದೆ ಏನು ಅಂತ ಲೈನಿಗೆ ಜೋಡಿಸೋಣ. ಲಿಟ್ರಲಿ ಒಳ್ಳೆ ಪಟಾಕಿ ಅಂಗಡಿ ತರನೇ ಜೋಡಿಸಬಹುದು. ಲಾಸ್ಟ್ ಇಯರ್ ಕೂಡ ಹಂಗೆ ಮಾಡಿದ್ವಿ, ಸೊ ಈ ಇಯರ್ ಕೂಡ ಅದೇ ತರನೇ ತರಿಸಿದೀವಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇನ್ನು ಏನೇನಿದೆ ಯಾವ ಪಟಾಕಿ ಬಂದಿದೆ ಅಂತ ಎಲ್ಲ ನೋಡಕ್ಕೆ. ಸೊ ಫಸ್ಟ್ ಇವಾಗ ಜೋಡಿಸ್ಕೊಂಡ್ಬಿಡ್ತೀನಿ. ನೀವು ನೋಡ್ತಾ ಇದೀರಾ, ಇಲ್ಲಿದೆ ಉತ್ಸವ. ಇದೊಂಥರ ಫ್ಲವರ್ ಪಾಟ್ ತರ ಇದು, ನೋಡ್ತೀರಾ ಉತ್ಸವ ಅಂತ ಫ್ಲವರ್ ಪಾಟ್ ತರ ಇದು. ಇಲ್ಲಿದೆ 25 ಶಾಟ್ಸ್ ನಮ್ಮ ಹತ್ರ, 1000 ವಾಲ. ಇಲ್ಲಿದೆ 15 ಶಾಟ್ಸ್, ದಿ ಬಾಯ್ಸ್ ಅಂತ 15 ಶಾಟ್ಸ್ ಇದು. ಇಲ್ಲಿ ನಿಮ್ಗೆ ಸೈರನ್ ಇದೆ, ಇದು ಲಾಸ್ಟ್ ಇಯರ್ ಕೂಡ ಹೊಡೆದಿದ್ವಿ, ಸೈಕ್ ಆಗಿತ್ತು ಅಂತಾನೆ ಹೇಳ್ಬೋದು. ಇದು ಬಂದು ಡೌ ಸೌಂಡ್ ಅಂತ 5x5 ಸಿಲ್ವರ್ ಶಾಟ್ಸ್ ಅಂತ ಇದೆ. ಪ್ರಾಬ್ಲಿ ಇದು 5 ಶಾಟ್ಸ್, ಇದು ಒಂದು ಸ್ಪೆಷಲ್ ಐಟಮ್ ಅಂತಾನೆ ಹೇಳ್ಬೋದು. ಕ್ರೇಜಿ, ಓಹೋಹೋ ಹೆವಿ ಬರ ಇದೆ ಗುರು. ಇದು ಬಂದು ನಮ್ಗೆ 60 ಶಾಟ್ಸ್ ಇದೆ, ಮಲ್ಟಿ ಕಲರ್ 60 ಶಾಟ್ಸ್. ಇದು ಬಂದು ನಿಮ್ಗೆ ಭೂಚಕ್ರ, ಚಿಕ್ಕ ಮಕ್ಳು ರ ಅಂತ ತಿರುಗಿಸ್ ಹಾಕ್ಬಿಡ್ತಾರೆ ಭೂಚಕ್ರ. ನಿಮ್ ಗ್ರೂಪ್ ಅಲ್ಲಿ ಒಬ್ಬ ಚೈಲ್ಡ್ ಇರ್ತಾನೆ ಭೂಚಕ್ರ ಹೊಡೆಯೋನು, ಅವ್ನ್ ಯಾರು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇಲ್ಲಿದೆ ನನ್ನ ಪರ್ಸನಲ್ ಫೇವ್ರೇಟ್ ಸಿಂಗಲ್ ಸ್ಕೈ ಶಾಟ್ಸ್ ಇವೆಲ್ಲ. ಸೊ ಇದು ಬಂದು ನಿಮ್ಗೆ ಸ್ಟ್ರೈಕರ್ ಸಿಲ್ವರ್ ಅಂತ ಕ್ರೇಜ್ ಆಗಿದೆ. ಆಲ್ಮೋಸ್ಟ್ ಎಷ್ಟು ಉದ್ದ ಇದೆ ಅಂತ ನೋಡ್ಬೋದು ನೀವು, ನನ್ಗೆ ಇಷ್ಟು ಬರ್ತೀವಿ. ಆಲ್ಮೋಸ್ಟ್ ಒಂದಡಿ ಒಂದು ಕಾಲ್ ಅಡಿ ಹತ್ರ ಉದ್ದ ಇದೆ ಇದು. ಸೊ ಹೈಟ್ ಕಲರ್ ಸ್ಪ್ಲಾಶ್ ಎಲ್ಲ ಮಸ್ತಾಗಿರುತ್ತೆ ಇದು. ನಾನಂತ ಹೊಡಿಯಕ್ಕೆ ಟ್ರೈ ಮಾಡಿದೆ, ಹೊಡಿಯಕ್ಕೆ ಕಾಯ್ತಾ ಇದ್ದೀನಿ. ಸೊ ಈ ವಿಡಿಯೋಲಿ ನಿಮ್ಗೆ ಹೊಡಿಯೋದು ಕೂಡ ತೋರಿಸ್ತೀನಿ ನಾನು ಪ್ರತಿಯೊಂದು ಎಲ್ಲ ನಿಮ್ಗೆ. ಆಮೇಲೆ ಹಂಗೆ ನಿಮ್ಗೆ SK ಕ್ರ್ಯಾಕರ್ಸ್ ಬೈಯಿಂಗ್ ಲಿಂಕು, ಅವ್ರ ವೆಬ್ಸೈಟ್ ಲಿಂಕು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ರನ್ ಆಗ್ತಾ ಇರುತ್ತೆ, ಚೆಕ್ಔಟ್ ಮಾಡ್ಬೋದು ನೀವು. ಇಲ್ಲೊಂದಿದೆ ಇನ್ನೊಂದು ಸ್ಕೈ ಶಾಟ್ಸ್. ಸೊ ಇದು ಬಂದು ನಿಮ್ಗೆ ಸನ್ ಅಂಡ್ ಮೂನ್ ಅಂತ ಕ್ರೇಜ್ ಆಗಿದೆ. ಇದು ಬಂದು ಡಬಲ್ ಬಾಲ್, ಇದು ಡಬಲ್ ಬಾಲ್ ಅಂದ್ರೆ ಎರಡು ಶಾಟ್ಸ್ ಮೇಲೆ ಹೊಡೆಯುತ್ತೆ. ಸೊ ಒಂದು ಟೈಮ್ ಫೈರ್ ಆಗಿ ಎರಡು ಸಪರೇಟ್ ಸಪರೇಟ್ ಆಗಿ ಬರುತ್ತೆ. ಇದು ಕ್ರೇಜ್, ಇದು ನನ್ನ ಪರ್ಸನಲ್ ಫೇವರೇಟ್, ಲಾಸ್ಟ್ ಟೈಮ್ ಕೂಡ ಹೊಡೆದಿದ್ದು ಇದನ್ನ. ಸೊ ಅದೇ ಇಲ್ಲೂ ಇದೆ ನಿಮ್ಗೆ ಸನ್ ಅಂಡ್ ಮೂನ್. ಆಮೇಲೆ ನೀಟಾಗಿ ಜೋಡಿಸಿ ಅಂಗಡಿ ತರ ತೋರಿಸ್ತೀನಿ ನಿಮ್ಗೆ. ಇನ್ನೊಂದು ಸ್ಕೈ ಶಾಟ್, ಇದು ಬಂದು ವಾಟ್ಸ್ಆಪ್ ಅಂತೆ, ಏನೇನೋ ಹೆಸರಿಡ್ತಾರೆ ಗುರು, ನಮ್ಗೇನು ಚೆನ್ನಾಗಿ ಹೊಡಿಬೇಕು ಅಷ್ಟೇ ಬೇಕಿರೋದು. ಸೊ ಇನ್ನೊಂದು ಸ್ಕೈ ಶಾಟ್ಸ್, ಇದು ಬಂದು ನಿಮ್ಗೆ ಪ್ಯಾರೆಟ್ ಗ್ರೀನ್ 5x ಶಾಟ್ಸ್ ಇದು, 5x5 ಗ್ರೀನ್ ಶಾಟ್ಸ್ ಇದು. ಸೊ ಇದು ಹೆಂಗಿರುತ್ತೆ ಎಲ್ಲ ಹೊಡಿಯಕ್ಕೆ ನಾನಂತೂ ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ. ಈ ಸತಿ ಎಲ್ಲ ಜಾಸ್ತಿ ನಾನು ಸ್ಕೈ ಶಾಟ್ಸ್ ತರಿಸಿದ್ದು. ಸೊ ವಿಚಿತ್ರ ವಿಚಿತ್ರ ಇರೋಂಥವೆಲ್ಲ ತರಿಸಿದೀನಿ, ಯಾವ್ದು ಹೆಂಗಿದೆ ಅಂತ ಹೊಡಿಬೇಕು ಅಂತ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಫುಲ್ ಜೋಶಲ್ಲಿ. ಸೊ ನೆಕ್ಸ್ಟ್ ಬಂದು ಪಿಕಾಕು, ಇದು ಲಾಸ್ಟ್ ಟೈಮ್ ಮಧ್ಯ ರೋಡಲ್ಲಿ ತೊಡೆದಿದ್ವಿ, ಸ್ಪ್ರೆಡ್ ಅಂತೂ ಸಖತ್ ವೈಡ್ ಆಗಿ ಬರುತ್ತೆ, ಆಲ್ಮೋಸ್ಟ್ ನನ್ನ ಬ್ಯಾಕ್ಗ್ರೌಂಡ್ ಪೂರ್ತಿ ಕವರ್ ಆಗುವಷ್ಟು ವೈಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದು ಇದು ಬಂದು ಪ್ಯಾರೆಟ್ ಪಿಕಾಕ್ ಅಂತ, ಜಿಲ್ ಜುಂಗ್ ಜುಕ್ ಅಂತ. ಇದು ಬಂದು ಒಂಥರ ಫ್ಲಾಪ್ ಆಡ್ತಾನೆ, ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಇದು. ಇದು ಬಂದು ಸ್ಟ್ಯಾಂಡರ್ಡ್ ಇದೆ, SK ಕ್ರ್ಯಾಕರ್ಸ್ ಹತ್ರ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ ನಿಮ್ಗೆ. ಸ್ಟ್ಯಾಂಡರ್ಡ್ ಕೂಡ ಸಿಗುತ್ತೆ, ಸ್ಟ್ಯಾಂಡರ್ಡ್ ಬೇಕಂದ್ರೆ ಸ್ಟ್ಯಾಂಡರ್ಡ್, ಬೇರೆ ಬೇಕಂದ್ರೆ ಬೇರೆ ಬ್ರ್ಯಾಂಡ್ ಕೂಡ ಸಿಗುತ್ತೆ. ಬಟ್ ಎಲ್ಲ 100% ಸೇಫ್ ಅಂತ ಹೇಳ್ಬೋದು. ಸೇಫ್ ಇನ್ ದ ಸೆನ್ಸ್ ಲೈಕ್ ಸುಮ್ ಸುಮ್ನೆ ಹಾಳಾಗೋದು, ವೇಸ್ಟ್ ಆಗೋದು ಅವೆಲ್ಲ ಏನು ಆಗಲ್ಲ, ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಬಂಬರಂ ರೆಡ್, ಓ ಇದು ಒಂಥರ ಬಟರ್ಫ್ಲೈ ತರ ಇದು, ಬಟ್ ಅಲ್ಲೇ ಗ್ರೌಂಡ್ ಅಲ್ಲೇ ತಿರುಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಲೆಮನ್ ಸೋಡಾ ಟಿನ್, ಇದು ಒಂಥರ ಫ್ಲವರ್ ಪಾಟ್ ತರನೆ. ಲಾಸ್ಟ್ ಟೈಮ್ ಕೊಕೊಕೋಲ ತರಿಸಿದ್ವಿ, ಈ ಸತಿ ಲೆಮನ್ ಸೋಡಾ ತರಿಸಿದ್ವಿ. ಇದು ಬಂದು ನಿಮ್ಗೆ ಕುಕ್ ಅಂತ, ಇದು ಸ್ಟ್ಯಾಂಡರ್ಡ್ ನಿಮ್ಗೆ ಬರ್ಡ್ಸ್ ಸೌಂಡ್
ಬಂದು ಹಿಂಗೆ ಅಂತ ಸ್ನೇಕ್ ತರ ಆಡುತ್ತಿದ್ದು ಸೋ ಇದೊಂದಿದೆ ನೆಕ್ಸ್ಟ್ ಒಂದ್ ಕಟ್ ಪೂರ್ತಿ ಲಕ್ಷ್ಮಿ ಬಾಂಬ್ ತಂದಿದೀವಿ ಲಕ್ಷ್ಮಿ ಬಾಂಬ್ ಎಲ್ಲ ತಾನೇ ಫೇಮಸ್ ಇಲ್ಲ ಯಾವುದೇ ಹುಡುಗರಾದ್ರೂ ದಿ ಬಾಯ್ಸ್ ಅಂದ್ರಲ್ಲ ಆತರ ಹುಡುಗರು ಯಾರೇ ಇದ್ರೂ ಲಕ್ಷ್ಮಿ ಬಾಂಬೆ ತಗೊಳ್ಳೋದು ಸೋ ನಾವು ಲಕ್ಷ್ಮಿ ಬಾಂಬ್ ಒಂದ್ ಕಟ್ ಪೂರ್ತಿ ತರಿಸಿದೀವಿ ಅದು ಲಾರ್ಜ್ ಸೈಜ್ ಗೋಲ್ಡ್ ಲಕ್ಷ್ಮಿ ಇದು ಸೋ ಇದೊಂದು ತರಿಸಿದೀವಿ ನೆಕ್ಸ್ಟ್ ನಿಮ್ಗೆ ರೈಡರ್ ಕಲರ್ ಮ್ಯಾಚಸ್ ಅಂತ ಇದು ಬಂದು ಕಲರ್ ಮ್ಯಾಚ್ ಬಾಕ್ಸ್ ಸೋ ನಮ್ಮ ಶಾರ್ಟ್ಸ್ ಅದು ಇದೆಯಲ್ಲ ಅವಡೆ ಕೂದನ್ ಕಟ್ ಯೂಸ್ ಮಾಡಬಹುದು ಇದನ್ನ ಯೂಸ್ ಮಾಡ್ತೀನಿ ಸೋ ಅದಕ್ಕೆ ಕಲರ್ ಮ್ಯಾಚಸ್ ತರಿಸೀನಿ ಇದು ನೋಡಿ ಒಳ್ಳೆ ಸ್ನಾಕ್ಸ್ ಬಾಕ್ಸ್ ಇದ್ದಂಗಿದೆ ಚಿಕ್ಕ ಚಿಕ್ಕದೇನೇನೋ ವಿಚಿತ್ರವಾಗಿದೆ ಐಟಮ್ ಇದು ಇದು ಬಂದು ನಿಮಗೆ ಸ್ಟಾರ್ವೆಲ್ ಓಲ್ಡ್ ಇಸ್ ಗೋಲ್ಡ್ ಅಂತ ಓಲ್ಡ್ ಇಸ್ ಗೋಲ್ಡ್ ಇದೊಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇದು ಹೆಂಗಿರುತ್ತೆ ಏನು ಅಂತ ಎಲ್ಲ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಕಲರ್ ಬಸ್ಟ್ ಇದೆ ನಮ್ಮ ಹತ್ರ ಕಲರ್ ಬಸ್ಟ್ ಬಂದು ಇದೊಂಥರ ಹೈಡ್ರೋಜನ್ ಬಾಂಬ್ ತರ ಲೈಕ್ ಕಲರ್ ಬಲ್ ಚಿಕ್ಕ ಚಿಕ್ಕದಾಗ ಸ್ಪ್ಲಾಶ್ ಕೂಡ ಆಗುತ್ತೆ ಜೊತೆಗೆ ಸೌಂಡ್ ಕೂಡ ಹೆವಿಯಾಗಿರುತ್ತೆ ಇದು ಹೈಡ್ರೋಜನ್ ಬಾಂಬ್ ತರನೇ ಇದು ಬಂದು ಮೋನೋ ಟ್ರೈ ಕಲರ್ ಇದು ಡಿಫ್ರೆಂಟ್ ಆಗಿದೆ ಇದು ಫ್ಲವರ್ ಪಾಟ್ ತರನೇ ಇದೆ ಇದ್ರಲ್ಲಿ ಬಂದು ನಿಮಗೆ ಫೈವ್ ಪೀಸ್ ಬರುತ್ತೆ ಇದು ಚೆನ್ನಾಗಿದೆ ಸೊ ಇಲ್ಲಿ ಕ್ರ್ಯಾಕ್ಲಿಂಗ್ ಕ್ಯಾಂಡಿ ಅಂತ ಕೈಯಲ್ಲಿ ಇಟ್ಕೊಂಡು ಬಸ್ಟ್ ಮಾಡೋದಿದ್ದು ಲೈಕ್ ಫೌಂಟೇನ್ ತರ ಆರ್ತಾ ಇರುತ್ತೆ ಕೈಯಲ್ಲಿ ಇಟ್ಕೋಬಹುದು ವಿಡಿಯೋ ಶಾಟ್ಗೆ ರೀಲ್ಸ್ಗೆ ಎಲ್ಲ ಸಕದಾಗಿರುತ್ತೆ ಅಂತ ಹೇಳ್ಬೋದು ಇದು ಸ್ಟ್ಯಾಂಡರ್ಡ್ ಅವ್ರದ್ದೇ ಆಗಿರುತ್ತೆ ಇಲ್ಲಿದೆ ಕಲರ್ ಕೋಟಿ ಸೊ ಇದು ಬಂದು ಫ್ಲವರ್ ಪಾಟ್ ಇಲ್ಲಿದೆ ತ್ರೀ ಡಿ ಶಾರ್ಟ್ಸ್ ಸೊ ತ್ರೀ ಡಿ ಶಾರ್ಟ್ಸ್ ಅಂತೂ ಸಕದ ಇರುತ್ತೆ ಅಂತ ಹೇಳ್ಬೋದು ಒಂದೊಂದು ಒಂದೊಂದು ಕಲರ್ ಬರುತ್ತೆ ಪ್ರಾಬ್ಲಿ ನನಗೂ ಗೊತ್ತಿಲ್ಲ ಹೊಡೆದಾಗೇನೆ ಗೊತ್ತಾದು ಈ ವಿಡಿಯೋ ಮುಗಿದ್ಮೇಲೆ ನಂತರ ನಿಮಗೆ ಲಾಸ್ಟ್ ಅಲ್ಲಿ ನೋಡ್ತೀರಾ ನೀವು ಹೇಗಿದೆ ಏನು ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಇಡ್ತೀನಿ ಈ ಕಡೆ ನೆಕ್ಸ್ಟ್ ನೀವು ನೋಡ್ತಾ ಇದೀರಾ ಇಲ್ಲಿದೆ ಗ್ವಾವಾ ಸುಮನ್ ಗ್ವಾವಾ ಇನ್ನು ಏನೇನೋ ವಿಚಿತ್ರ ವಿಚಿತ್ರಾಗಿ ಬರುತ್ತೆ ನಾವು ನೋಡೋಣ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೇ ತರಿಸಿದೀವಿ ಇದು ಇಡ್ತೀನಿ ಸೊ ಇಲ್ಲಿ ಇನ್ನ ಎರಡು ತರ ಫ್ಲವರ್ ಪಾಟ್ ತರಿಸಿದೀವಿ ಅಶೋಕ ಫ್ಲವರ್ ಪಾಟ್ ಮತ್ತೆ ಫ್ಲವರ್ ಪಾಟ್ ಸ್ಪೆಷಲ್ ಅಂತೆ ಇದು ಡಿಫ್ರೆಂಟ್ ಆಗಿರುತ್ತೆ ಪ್ರಾಬ್ಲಿ ಕಲರ್ಸ್ ಬರುತ್ತೆ ಇದರಲ್ಲಿ ಇದೆರಡು ಇದೆ ಇಲ್ಲಿದೆ ರೈನ್ಬೋ ಸಿಲ್ವರ್ ಸ್ಕೈ ಶಾಟ್ ಸಿಂಗಲ್ ಸ್ಕೈ ಶಾಟ್ ಇದು ಬಂದು ದೊಡ್ಡ ವೇರಿಯಂಟ್ ಇದಲ್ಲೇ ಸ್ವಲ್ಪ ಚಿಕ್ಕದಿದು ಮಿನಿ ವರ್ಷನ್ ಹೈಟ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ಪ್ಲಾಶ್ ಇದ್ರದ್ದು ಸ್ಪ್ಲಾಶ್ ಕಡಿಮೆ ಇರುತ್ತೆ ಹೈಟ್ ಕಡಿಮೆ ಇರುತ್ತೆ ಅದಕ್ಕೆ ಅಂತಾನೆ ದೊಡ್ಡದ್ ಎರಡು ತರಿಸೀನಿ ಚಿಕ್ಕದ್ ಒಂದ್ ತರಿಸೀನಿ ಇನ್ನ ಇದೆ ತೋರಿಸ್ತೀನಿ ನಿಮ್ಗೆ ಇಲ್ಲಿದೆ ಸ್ಪೆಷಲ್ ಕೋರ್ ಸ್ಟಾರ್ ಅಂತೆ ಯಾವ್ದೋ ಡಿಫ್ರೆಂಟ್ ಆಗಿದೆ ಗುರು ಎಲ್ಲದಕ್ಕಿನ್ನ ಪರ್ಸನಲ್ ಫೇವರೇಟ್ ಯಾವ್ದು ಗೊತ್ತಾ ಈ ಡ್ರೋನ್ ಹೆಸರಿಗಷ್ಟೇ ಡ್ರೋನ್ ಅಲ್ಲ ಇದು ಲಿಟ್ರಲಿ ಆರುತ್ತೆ ಲಾಸ್ಟ್ ಇಯರ್ ವಿಡಿಯೋ ಅಲ್ಲಿ ಕೂಡ ನೋಡಿದೀನಿ ನೀವು ಹಚ್ಚಿ ಬಿಟ್ರೆ ಹಂಗೆ ತಿರ್ಕೊಂಡು ರರ್ ಅಂತ ಹಾರ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ ಮರಗಿರ ಇಲ್ದೇ ಇದ್ರೆ ಸಖತ್ ಹೈಟ್ ಹೋಗುತ್ತೆ ಒಳ್ಳೆ ಡ್ರೋನ್ ಫೀಲ್ ಕೊಡುತ್ತೆ ನಮ್ಗೆ ಅಂತಾನೆ ಹೇಳ್ಬೋದು ಸೊ ಅದನ್ನು ತರಿಸಿದೀವಿ ಒಂದ್ ಬಾಕ್ಸ್ ಇಲ್ಲಿದೆ ಭೂಚಕ್ರ ಫೋಟೋ ಫ್ಲಾಶ್ ಬಿಗ್ ಚಕ್ರ ಅಂತ ಹಾಕಿದ್ರೆ ಬಟ್ ನೋಡಕ್ಕೆ ಚಿಕ್ಕದಾಗಿದೆ ಸೊ ಕೊನೆಯದಾಗಿ ಎರಡು ಸುಸೂರ್ ಬತ್ತಿ ಇದಿಷ್ಟೇ ಅನ್ಕೊಂಡ್ರ ಚಾನ್ಸೇ ಇಲ್ಲ ಇನ್ನೂ ಬೇಜಾನಿದೆ ತೋರಿಸ್ತೀನಿ ಇವಾಗ ಇಲ್ಲಿ ಎರಡು ಇಟ್ಕೊಂಡು ಇದು ಸುಸೂರ್ ಬತ್ತಿನೇ ಎರಡು ಸುಸೂರ್ ಬತ್ತಿ ಒಳ್ಳೆ ಸ್ವಾಡ್ ಇದ್ದಂಗಿದೆ ಹಂಗೆ ಫೈಟ್ ಗೀಟ್ ಮಾಡ್ಬಿಡ್ಬೋದು ಸೊ ಇದೊಂದಿದೆ ಅದೆಲ್ಲ ಮಾಡಕ್ ಹೋಗ್ಬಿಡಿ ಸುಮ್ನೆ ಕಾಮಿಡಿಗೋಸ್ಕರ ಮಾಡಿದ್ದು ಇದ್ರ ಜೊತೆಗೆ ಇನ್ನು ಎರಡು ಗ್ರೀನ್ ಸ್ಪಾರ್ಕಲ್ ಸೊ ಇದು ಸುಸೂರ್ ಬತ್ತಿನ ಇವೆಲ್ಲ ಹೊಡಿಬೇಕಂದ್ರೆ ಆಬ್ವಿಯಸ್ಲಿ ಬೇಕೇ ಬೇಕು ಅದರಿಂದ ಇದು ತರಿಸೀನಿ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಯಾರಾದ್ರೂ ಇದೀರಾ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಯಾರಾದ್ರೂ ಇದೀರಾ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ವಿಜಿಲ್ ರಾಕೆಟ್ ಅಂತ ವಿಜಿಲ್ ಬರುತ್ತೆ ವಿಜಿಲ್ ಪೋಡೋ ಅಂತಾರಲ್ಲ ಅದೇ ತರ ವಿಜಿಲ್ ರಾಕೆಟ್ ಇದು ಬಟ್ ಸ್ಟಿಲ್ ನಾವ್ ಯಾವತ್ತಿದ್ರು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಜೈ ಆರ್ ಸಿ ಬಿ ಅದಕ್ಕೆ ರೆಡ್ ಹಾಕೊಂಡೆ ವಿಡಿಯೋ ಮಾಡ್ತಾ ಇದೀನಿ ನಾನು ನೆಕ್ಸ್ಟ್ ಬಂದು ಮ್ಯಾಜಿಕಲ್ ವಂಡ್ ಅಂತ ಇದು ಸ್ಟ್ಯಾಂಡರ್ಡ್ ಏನೇ ಇದು ಹ್ಯಾಂಡಲ್ಡ್ ಕ್ರ್ಯಾಕರ್ ಕೈಯಲ್ಲಿ ಇಟ್ಕೊಳ್ಳೋದು ಕೈಯಲ್ಲಿ ಇಟ್ಕೊಂಡು ಬಿಡ್ತಾರೆ ಬಟ್ ಬಟ್ ಬಿಡ್ ಅಂತ ಹೋಯ್ತಾ ಇರುತ್ತೆ ಆಮೇಲೆ ಕೊನೆಗೆ ಲಾಲಿ ಪಾಪ್ ಅಂತ ಗುರು ಏನೋ ಡಿಫ್ರೆಂಟ್ ಆಗಿದೆ ವಿಚಿತ್ರವಾಗಿದೆ ಕೈಯಲ್ಲಿ ಲಾಲಿ ಪಾಪ್ ತರನೇ ಇದೆ ಒಳಗಡೆ ತೆಗೆದ್ರೆ ಮೋಸ್ಟ್ಲಿ ಇಲ್ಲೊಂದು ಕಡ್ಡಿ ಇಲ್ಲಿಂದ ಹಿಂಗೆ ತಿರುಗೋದಿರುತ್ತೆ ಮೋಸ್ಟ್ಲಿ ಲಾಲಿ ಪಾಪ್ ತರನೇ ಅದಕ್ಕೆ ಲಾಲಿ ಪಾಪ್ ಅಂದ್ರೆ ಹೆಸರಿಟ್ಬಿಟ್ಟವ್ರೆ ಇನ್ನು ವಿಚಿತ್ರ ವಿಚಿತ್ರ ಏನೇನೋ ಕೊಟ್ಟುಬಿಟ್ಟವ್ರೆ ಪ್ರತಿಯೊಂದು ಅನ್ಬಾಕ್ಸ್ ಮಾಡ್ತೀನಿ ಇದಿಷ್ಟೇ ಸಾಕು ಯಾಕಂದ್ರೆ ಇಷ್ಟೇ ತನಿಸಿ ಅದು ಸೊ ಇದಿಷ್ಟು ಪೂರ್ತಿ ಇಲ್ಲೇ ಇಟ್ಟೀನಿ ಇವಾಗ ಇಷ್ಟೆಲ್ಲ ತಂದ್ಮೇಲೆ ಹಿಂಗೆ ಗಜಿ ಬಿಜಿ ಇಟ್ಬಿಟ್ರೆ ನಿಮಗೂ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಬನ್ನಿ ಟಕ್ಕಂತ ಇದನ್ನ ನೀಟಾಗಿ ಅಸೆಂಬಲ್ ಮಾಡ್ಬಿಡೋಣ ಇವಾಗ ನೋಡಿ ಇರ ನೀವು ಅನ್ಬಾಕ್ಸಿಂಗ್ ಮಾಡಿನಾಯ್ತು ಎಲ್ಲ ಅಸೆಂಬಲ್ ಮಾಡಿ ನೈಟಾಗಿ ಒಳ್ಳೆ ಅಂಗಡಿ ಐಟಾಗಿ ಇಟ್ಬಿಟ್ಟಿದೀವಿ ಸೊ ಲಾಸ್ಟ್ ಇಯರ್ ಕೂಡ ಹಿಂಗೆ ಮಾಡಿದ್ವಿ ಇದು ನೋಡೋಕೆ ಒಂಥರ ಚಂದ ಗುರು ನನ್ನ ಹತ್ರ ಜಾಸ್ತಿ ಕಲೆಕ್ಷನ್ ಇದೆಯಾ ನಿನ್ನ ಹತ್ರ ಜಾಸ್ತಿ ಕಲೆಕ್ಷನ್ ಇದೆಯಾ ಅಂತ ನಾನಂತೂ ಚೈಲ್ಡ್ಹುಡ್ ಅಲ್ಲಿ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ನಿನ್ ಜಾಸ್ತಿ ಪಡಗಿನ ನನ್ನ ಜಾಸ್ತಿ ಪಡಗಿನ ನೋಡೇ ಬಿಡೋಣ ನಿಮ್ಮ ಮುಂದೆ ಜಾಸ್ತಿ ಪೇಪರ್ ಬಿದ್ದಿರುತ್ತಾ ನಮ್ಮನೆ ಮುಂದೆ ಜಾಸ್ತಿ ಪೇಪರ್ ಬಿದ್ದಿರುತ್ತಾ ಅಂತ ಒಂದು ಕಾಂಪಿಟೇಷನ್ ತರ ಹೊಡಿತಾ ಇದ್ವಿ ಸೊ ಅದೇ ತರ ಮೆಮೊರೀಸ್ ಮತ್ತೆ ರೀಕ್ರಿಯೇಟ್ ಮಾಡಕ್ಕೆ ಈ ವರ್ಷ ಟ್ರೈ ಮಾಡ್ತಾ ಇದೀವಿ ಅದಕ್ಕೆ ಲಕ್ಷ್ಮಿ ಬಾಂಬ್ ಅಂತೂ ಈ ಸತಿ ಒಂದ್ ಕಟ್ ಪೂರ್ತಿ ತರಿಸ್ಬಿಟ್ಟಿದೀವಿ ಸೊ ನಾನು ನಮ್ಮನೆ ಎದುರುಗಡೆ ಹುಡುಗನ ಅದು ಜಾಸ್ತಿ ಅಂತ ನೋಡೇ ಬಿಡೋಣ ನೀವು ಇದೇ ತರ ಚೈಲ್ಡ್ಹುಡ್ ಅಲ್ಲಿ ಕಂಪ್ಯಾರಿಸನ್ ಮಾಡ್ತಿದ್ರೆ ಒಂದ್ ಕಮೆಂಟ್ ಅಲ್ಲಿ ತಿಳಿಸಿ ಯಾವ್ದು ಗುರು ನಾನು ಮಾಡ್ತಿದ್ದೆ ಅಂತ ನಮಗೂ ಖುಷಿ ಆಗುತ್ತೆ ನಮ್ಮ ತರನೇ ಎಲ್ಲರಿಗೂ ವೈಬ್ಸ್ ಇದೆ ಅಂತ ಇವಾಗ ನೀವು ನೋಡ್ತಾ ಇರೋ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟಿದೀನಿ ಇಷ್ಟಪಡಕ್ಕೆ ಈ ವರ್ಷಕ್ಕೆ ಸಾಕು ಅನ್ಸುತ್ತೆ ಇದನ್ನ ನಾನು ತರಿಸಿದೆ ಎಸ್ ಕೆ ಕ್ರ್ಯಾಕರ್ಸ್ ಇಂದ ಎಸ್ ಕೆ ಕ್ರ್ಯಾಕರ್ಸ್ ಬೋಲ್ ಬಂದು ನಿಮ್ಗೆ ಶಿವಕಾಶಿ ಇಲ್ಲಿಯೋದು ಬೆಸ್ಟ್ ಪ್ರೈಸು ಶಿವಕಾಶಿ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗೋದು ತುಂಬಾ ಬ್ರ್ಯಾಂಡ್ಗಳು ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಸ್ಟ್ಯಾಂಡರ್ಡ್ ಕೂಡ ಶಿವಕಾಶಿ ಇಲ್ಲ ಆಗೋದು ಸೊ ಅಲ್ಲಿಂದಾನೆ ಅದಕ್ಕೆ ತರಿಸಿರೋದು ಎಸ್ ಕೆ ಕ್ರ್ಯಾಕರ್ಸ್ ವರ್ಲ್ಡ್ ಇಂದ ಎಸ್ ಕೆ ಕ್ರ್ಯಾಕರ್ಸ್ ವರ್ಲ್ಡ್ ಬಂದು ನಿಮ್ಗೆ ಟ್ರಸ್ಟೆಡ್ ಬ್ರ್ಯಾಂಡ್ ಅದು ಅವ್ರ ಹತ್ರ ಅವ್ರದ್ದು ಬಂದು ನಿಮ್ಗೆ ಮಲ್ಟಿ ಬ್ರ್ಯಾಂಡ್ ಕ್ರ್ಯಾಕರ್ಸ್ ಶೋರೂಮ್ ಅವ್ರದ್ದು ಸೊ ನೆಕ್ಸ್ಟ್ ಇಯರ್ ಅವ್ರ ಶೋರೂಮ್ ಕೂಡ ವಿಸಿಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ವರ್ಷಕ್ಕೆ ಅಲ್ಲಿಂದಾನೆ ತರಿಸ್ಕೊಂಡು ನೀವು ಹೋಗೋಕೆ ಟೈಮ್ ಆಗಿಲ್ಲ ಅಂತ ನೋಡ್ತಿರ್ಬೋದು ನೀವು ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಅವ್ರ ಹತ್ರ ಇರೋ ಐಟಮ್ ಲಿಸ್ಟ್ ಅಲ್ಲಿ 91% ಇದು ನನ್ನ ಹತ್ರ
ಸೊ ನಿಮಗೂ ಇದೆ ತರ ಪಟಾಕಿ ಬೇಕು ಅಂದ್ರೆ ಎಸ್ಎ ಕ್ರ್ಯಾಕರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರೇ ನಿಮಗೆ ಡೋರ್ ಡೆಲಿವರಿ ಕೂಡ ಮಾಡ್ತಾರೆ ಇಲ್ಲ ನಿಯರೆಸ್ಟ್ ಕೊರಿಯರ್ ಸರ್ವಿಸ್ ಹತ್ರನೂ ನೀವು ಡೆಲಿವರಿ ತಗೊಂಬೋದು ಅಲ್ಲೇ ಹೋಗಿ ಇಸ್ಕೊಂಬೋದು ಇಲ್ಲ ಡೋರ್ ಡೆಲಿವರಿ ಕೂಡ ಕೊಡ್ತಾರೆ ಅವರ ವೆಬ್ಸೈಟ್ ಲಿಂಕ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ಕ್ರೀನ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ಔಟ್ ಮಾಡಬಹುದು ನೀವು ಎಸ್ಕೆ ಕ್ರ್ಯಾಕರ್ಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ಔಟ್ ಮಾಡಿ ಅವ್ರಿಗೆ ಡಿಎಂ ಮಾಡಿ ಅವ್ರು ನಿಮಗೆ ಪ್ರಾಡಕ್ಟ್ ಲಿಸ್ಟ್ ಕಳಿಸ್ತಾರೆ ಅದನ್ನ ಫೈನಲೈಸ್ ಮಾಡಿ ನೀವು ಅವ್ರಿಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ಅವ್ರು ನಿಮಗೆ ಮನೆಗೇನೆ ಡೆಲಿವರಿ ಮಾಡ್ತಾರೆ ಇಲ್ಲಾಂದ್ರೆ ಕೊರಿಯರ್ ಆಫೀಸ್ ಹತ್ರ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಬಹುದು ಇದಿಷ್ಟು ಇವರ ಇನ್ಫಾರ್ಮೇಶನ್ ನಾನಂತೂ ಇದನ್ನೆಲ್ಲ ಒಡೆಯ ಕಾಯ್ತಾ ಇದೀನಿ ಸೊ ಇವಾಗಂತೂ ಅನ್ಬಾಕ್ಸಿಂಗ್ ಎಲ್ಲ ಮಾಡಾಯ್ತು ಇದು ಮಾಡಾಯ್ತು ನೀವಂತೂ ವಿಡಿಯೋ ಮೂಮೆಂಟ್ ಕಾಯ್ತಾ ಇದ್ದೀರಾ ಏನು ಅಂದ್ರೆ ಇದನ್ನೆಲ್ಲ ಒಡಿಬೇಕು ಅಂತ ಸೊ ಬನ್ನಿ ಒಡಿಯೋಣ ಒಂದೊಂದು ಹೇಗೆ ಹೊಡಿಯುತ್ತೆ ಒಂದೊಂದು ಸಿಂಗಲ್ ಸಿಂಗಲ್ ಐಟಮ್ ಹೊಡಿತೀನಿ ಯಾವ್ದು ಜಾಸ್ತಿ ಯಾವ್ದು ಚೆನ್ನಾಗಿದೆ ನನಗೆ ಯಾವ್ದು ಜಾಸ್ತಿ ಇಷ್ಟ ಅದನ್ನ ಹೊಡಿತೀನಿ ಸೊ ಬನ್ನಿ ಹೋಗೋಣ ಇವಾಗ ಪಾಪಿಂಗ್ ಶೋ ಹೊಡಿತಾ ಇದೀವಿ ಹೆಂಗ್ ಹೊಡಿದೆ ಅಂತ ನೋಡೋಣ ಸ್ಟ್ರೇಟ್ ಆಗಿ ನೀಟಾಗಿ ಪ್ಯಾಕಿಂಗ್ ಬೇರೆ ಮಾಡೋರೆ ನೀವು ನೋಡ್ತಿರ್ಬೋದು ಪಟಾಕಿ ಹೊಡ್ತಾ ಇದೀವಿ ಮೋಸ್ಟ್ಲಿ ವಿಜಿಲ್ ತರ ಬರುತ್ತೆ ವಿಜಿಲ್ ಎಲ್ಲ ಹೆವಿ ರಿಸ್ಕ್ ಆರ್ಗಳೆಲ್ಲ ಅಟ್ಯಾಚ್ಮೆಂಟ್ ಹೋಗ್ಬಿಡುತ್ತೆ ಸೊ ಇದು ಅದೇ ತರನೇ ಸೊ ನೋಡೋಣ ಹಿಂಗೆ ಹೊಡಿಯುತ್ತೆ ಅಂತ ಬನ್ನಿ ಗ್ರಾಕ್ಲಿಂಗ್ ಶಾಟ್ಸ್ ಹೊಡಿತಾ ಇದೀವಿ ಇದು ಹೆಂಗ್ ಹೊಡಿಯುತ್ತೆ ನೋಡೋಣ ಸೊ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅಂತ ಕಾಯ್ತೀನಿ ಸ್ಕೈ ಶಾಟ್ಸ್ ಎಲ್ಲ ಹೊಡಿಯೋದು ತುಂಬಾ ಜನಕ್ಕೆ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ನನಗೂ ಅದೇ ಥರ ಇದೆ ಹಿಂಗೆ ಹೊಡಿಯುತ್ತೆ ನೋಡೋಣ ಈಗ ಸಿಂಗಲ್ ಸ್ಟೈಪ್ ಅಲ್ಲಿ ಇದೆ ಎಲ್ಲಾನು ಹೆಂಗ್ ಹೊಡಿತೀವಿ ಅದು ನೋಡಬೇಕು ಸ್ಟಾರ್ ಸ್ಪಿನ್ ಅಂತ ಒಂದು ಸ್ಕೈ ಶಾಟ್ ಹೊಡಿತಾ ಇದೀವಿ ಸೊ ಇದು ಬಂದು ಸಿಂಗಲ್ ಸ್ಕೈ ಶಾಟ್ ಹೆಂಗ್ ಹೊಡಿಯೋದು ನನಗೂ ಗೊತ್ತಿಲ್ಲ ಇದು ಪಿಂಕ್ ಇದೆ ಮೇಲ್ಗಡೆ ಹೋಗಿ ಪರ್ಪಲ್ ಬರುತ್ತೋ ಪಿಂಕ್ ಬರುತ್ತೋ ಗೊತ್ತಿಲ್ಲ ಅದು ಒಂದ್ಮೇಲೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಒಂದು ಬಾಕ್ಸಲ್ಲಿ ಮೂರು ಬಂದಿದೆ ಒಂದು ತಗೊಂಬಂದಿದ್ದೀವಿ ಇನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಮಿಕ್ಕಿದ ಹೊಡಿತೀವಿ ಸೊ ಬನ್ನಿ ಹೊಡಿಯೋಣ ಗೊತ್ತಿಲ್ಲ